ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಸ್ಪೈರ್ ಏ ಟು ಜಿ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಮುಂದೆ ಮಾತಾಡ್ತಿರೋಂಥ ವಿಷಯ ಕೃಷಿ ಸಾಲ ಫ್ರೆಶ್ ಅಂದರೆ ಹೊಸ ಕೃಷಿ ಸಾಲ ಪಡೆಯೋದು ಹೇಗೆ ನಿಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲಿ ಅದಕ್ಕೆ ಬೇಕಾದಂಥ ಒಂದು ದಾಖಲಾತಿಗಳು ಅಥವಾ ಡಾಕ್ಯುಮೆಂಟ್ಸ್ ಈ ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಗ್ಲಿಕ್ ಡೀಟೇಲಾಗಿ ಮಾತಾಡ್ತಾ ಇದ್ದೀನಿ ಈ ವಿಷಯ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ನನ್ನನ್ನು ಸಪೋರ್ಟ್ ಮಾಡಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕೃಷಿ ಸಾಲ ಪಡೆಯೋದಕ್ಕೆ ನಮ್ಮ ರೈತರು ತುಂಬ ಅಂದರೆ ಕಷ್ಟಪಡ್ತಿರ್ತೀವಿ ಯಾವ ರೀತಿ ಅಂದರೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು ನಾವು ಎಲ್ಲೆಲ್ಲಿ ಹೋಗಬೇಕು ಏನು ಮಾಡಬೇಕು ಅದಕ್ಕೋಸ್ಕರನೇ ದಿನಗಟ್ಟಲೆ ನಾವು ಸಮಯನ ಕಾ ಹಾಳು ಮಾಡ್ತಿರ್ತೀವಿ ಸೊ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ತಿಳಿಸಿರ್ತೀನಿ ಏನು ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು ನಿಮಗೆ ಕೃಷಿ ಸಾಲ ಪಡೆಯೋದಕ್ಕೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಷ್ಟು ಡಾಕ್ಯುಮೆಂಟ್ಸು ನೀವು ತಗೊಂಡೋಗಿ ನಿಮ್ಮ ಹತ್ತಿರದ ಬ್ಯಾಂಕ್ನವ್ರನ್ನ ಸಂಪರ್ಕ ಮಾಡಿ ಅವ್ರ ಹತ್ರ ಈ ವಿಷಯ ಎಲ್ಲ ಈ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರೆ ಅವ್ರು ಪ್ರೋಸೆಸ್ ಮಾಡ್ತಾರೆ ಸೊ ಇವಾಗ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನಿಮಗೆ ಹೊಸ ಕೃಷಿ ಸಾಲ ಪಡೆಯೋದಕ್ಕೆ ಒಂದು ನಿಮ್ಮ ಜಮೀನಿನ ಪಾಣಿ ಅಥವಾ ಆರ್ ಟಿ ಸಿ ಮತ್ತು ನೆಕ್ಸ್ಟ್ ಎರಡನೇ ಎರಡನೇ ಡಾಕ್ಯುಮೆಂಟ್ ಏನು ಅಂದರೆ ನಿಮ್ಮ ಜಮೀನಿನ ಕಂದಾಯದ ರಶೀತಿ ರೀಸೆಂಟಾಗಿ ಅಂದರೆ ಇವಾಗಲೇ ಈ ವರ್ಷದ ಪ್ರೆಸೆಂಟ್ ವರ್ಷದ ಕಂದಾಯದ ರಶೀತಿ ಮೂರನೇ ಡಾಕ್ಯುಮೆಂಟ್ ಬಂದು ಎಮ್ ಆರ್ ಎಮ್ ಆರ್ ಕಾಪಿ ಅಥವಾ ಮಿಟೇಷನ್ ಈ ಡಾಕ್ಯುಮೆಂಟು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇವರು ಬ್ಯಾಂಕ್ ಅವ್ರು ಕೇಳೇ ಕೇಳ್ತಾರೆ ಯಾಕೆ ಅಂದರೆ ಈ ನಿಮ್ಮ ಜಮೀನ್ ಮೇಲೆ ಯಾವ್ದಾರು ಲೋನ್ ಇದೆಯಾ ಅಥವಾ ಈ ಜಮೀನು ಯಾವ ರೀತಿ ಇರುತ್ತೆ ಅಂದರೆ ಕ್ರಯ ಆಗಿದೆಯಾ ವಿಭಾಗ ಆಗಿದೆಯಾ ಅಥವಾ ಯಾವ್ದಾರ ಜಾಯಿಂಟ್ ಇದೆಯಾ ಈ ಎಲ್ಲ ಒಂದು ವಿಷಯನೂ ನಿಮಗೆ ಎಮ್ ಆರ್ ಕಾಪೀಲಿ ಬರುತ್ತೆ ನಾಲ್ಕನೇ ಡಾಕ್ಯುಮೆಂಟ್ ಬಂದು ಚೆಕ್ಬಂದಿ ಅಂದರೆ ಪಕ್ಕ ಪೋಡು ಅಂತ ಹೇಳ್ತಾರೆ ಚೆಕ್ ಬಂದಿ ಮೀನ್ಸ್ ನಿಮಗೆ ನಿಮ್ಮ ಜಮೀನಿನ ಅಕ್ಕಪಕ್ಕದ ಸರ್ವೆ ನಂಬರ್ಗಳೇನು ಅಥವಾ ಅವರು ಯಾವ ನಿಮ್ಮ ಜಮೀನಿನ ಅಕ್ಕಪಕ್ಕ ಏನಿದೆ ರೋಡ್ ಇದೆಯಾ ಬಿಲ್ಡಿಂಗ್ ಇದೆಯೋ ಅಥವಾ ಜಮೀನೇ ಇದೆಯಾ ಈ ರೀತಿ ನಿಮ್ಮ ನಾಲ್ಕು ದಿಕ್ಕಿನಲ್ಲಿ ಅಂದರೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಹೀಗೆ ಎಲ್ಲ ದಿಕ್ಕಿನಲ್ಲೂ ನಿಮಗೆ ಒಂದು ಡೀಟೇಲ್ಸ್ ಆಗಿ ಕೊಡ್ತಾರೆ ಇದು ನೀವು ಆಲ್ರೆಡಿ ಮಾಡಿಸಿರ್ಬೋದು ಯಾವಾಗಾದರೂ ನಿಮ್ಮ ಜಮೀನು ರಿಜಿಸ್ಟ್ರೇಷನ್ ಮಾಡಬೇಕು ಅಂದಾಗ ಇಲ್ಲ ಅಂದರೆ ನಿಮ್ಮ ಹತ್ತಿರದ ಹೋಬಳಿಗೆ ಹೋಗಿ ನಿಮ್ಮ ವಿಜ್ ವಿಲೇಜ್ ಅಕೌಂಟೆಂಟ್ ಅವ್ರನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಇದ್ರ ಡೀಟೇಲ್ಸ್ ನಿಮಗೆ ಕೊಡ್ತಾರೆ ಮತ್ತು ಇನ್ನೊಂದು ಡಾಕ್ಯುಮೆಂಟ್ಸ್ ಬಂದು ಪಠ್ಯ ಪುಸ್ತಕ ಈ ಪಠ್ಯ ಪುಸ್ತಕ ಏನಕ್ಕೆ ಬೇಕು ಇದ್ರೆ ನೀವು ಕೊಡ್ಬೋದು ಯೂಶಲಿ ಇವಾಗ ಯೂಸ್ ಮಾಡಲ್ಲ ಬಟ್ ಹಳೇದು ಇಟ್ಟಿರ್ತೀವಿ ಅದೊಂದು ಪಠ್ಯ ಪುಸ್ತಕ ಒರಿಜಿನಲ್ ಅವರು ಬ್ಯಾಂಕ್ ಅವರು ಹಿಡ್ಕೊತಾರೆ ಇಷ್ಟು ಡೀಟೇಲ್ಸ್ ಆದ ನಂತರ ನೀವು ಈ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಬ್ಯಾಂಕ್ ಅವರಿಗೆ ಕೊಟ್ಟರೆ ಬ್ಯಾಂಕ್ ಅವರು ವೆರಿಫಿಕೇಷನ್ ಮಾಡ್ತಾರೆ ವೆರಿಫಿಕೇಷನ್ ಅಂದರೆ ಅವರು ಲೀಗಲ್ ಆಗಿ ಅವ್ರದ್ದೇ ಒಂದು ಪ್ರೊಸೀಜರ್ ಇರುತ್ತೆ ಲಾಯರ್ಸ್ ಜೊತೆ ವೆರಿಫಿಕೇಷನ್ ಮಾಡ್ತಾರೆ ಯಾಕೆ ಅಂದರೆ ನಿಮ್ಮ ಜಮೀನು ನೀವು ಕೊಟ್ಟಿರೋ ದಾಖಲಾತಿಗಳೆಲ್ಲ ಸರಿ ಇದೆಯೋ ಇಲ್ವೋ ಅಂತ ಇದು ಕೊಡೋಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ವಂಶವೃಕ್ಷ ಕೊಡಬೇಕಾಗತ್ತೆ ವಂಶವೃಕ್ಷ ಯಾಕೆ ಬೇಕು ನಿಮ್ಮ ಜಮೀನು ಇವಾಗ ತುಂಬ ಜನ ಅಂದರೆ ನಿಮ್ಮ ಅಣ್ತಮ್ಮದಿರೋ ಇಲ್ಲ ನಿಮ್ಮ ತಾತನ ಹೆಸರಲ್ಲಿ ಇದೆ ಅಂದರೆ ಅಲ್ಲಿಂದನೂ ನೀವು ವಂಶರಕ್ಷ ಕೊಡಬೇಕಾಗತ್ತೆ ಇಲ್ಲ ಸ್ವಂತ ನಿಮ್ಮ ಸ್ವಂತ ಯಾರು ವ್ಯಕ್ತಿ ಇವಾಗ ನಾವು ಬೆಳೆ ಸಾಲ ಪಡೆಯೋಕೋಗ್ತಿದ್ವಲ್ಲ ಅವರಾದ್ರೆ ಬರೀ ಜಸ್ಟ್ ಅವರು ಅವರ ಮನೆಯವರು ಅಂದರೆ ಹೆಂಡ್ತಿ ಇರ್ಬೋದು ಮಕ್ಳಿರ್ಬೋದು ಇಷ್ಟು ಜನದ ಮಾತ್ರ ವಂಶವೃಕ್ಷನ ಮಾಡಿಸಿ ನೀವು ಒಂದು ಅಫಿಡವಿಟ್ ಕೊಡಬೇಕಾಗುತ್ತೆ ಹಾಗೆ ನಾನು ಚೆಕ್ಪಂದಿ ಬಗ್ಗೆ ಹೇಳಿದ್ನಲ್ವ ಚೆಕ್ ಬಂದಿ ಅಥವಾ ಪಕ್ಕಪಡು ಅಂತ ಹೇಳ್ತೀವಲ್ಲ ಇದು ನೀವು ಆಲ್ರೆಡಿ ಮಾಡಿಸಿದ್ರೆ ನಿಮ್ಮ ಲೀಗಲ್ ಆಗಿ ಒಂದು ನೋಟ್ರಿ ಹತ್ತಿರ ಹೋಗಿ ಆ ಒಂದು ನೋ ನೋಟ್ರಿಲಿ ಅದನ್ನೊಂದು ಟೈಪ್ ಮಾಡಿಸಿ ನೀವೊಂದು ನೋಟ್ರಿ ಸೈನ್ ಮಾಡಿ ಕೊಡಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ ಕೊಟ್ಟ ಮೇಲೆ ಅವರು ಲಾಯರ್ ವೆರಿಫಿಕೇಷನ್ ಮಾಡ್ತಾರೆ ವೆರಿಫಿಕೇಷನ್ ಮಾಡಿ ಎಲ್ಲ ಒಂದು ನಿಮ್ಗೆ ಕೊಟ್ಟಿರುವಂಥ ದಾಖಲಾತಿಗಳು ಕರೆಕ್ಟ್ ಇದ್ದರೆ ನಿಮಗೆ ಇಮಿಡಿಯೇಟಾಗಿ ವಿತಿನ್ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ನಿಮ್ಮ ಬೆಳೆ ಸಾಲ ಮಂಜೂರಾತಾಗುತ್ತೆ ಹಾಗೂ ಈ ಒಂದು ಲೀಗಲ್ ವೆರಿಫಿಕೇಷನ್ ಅಂತ ಏನು ಹೇಳಿದ್ನಲ್ಲ ಇದು ಬಂದು ನೀವು ತುಂಬ ಜಾಸ್ತಿ ಅಮೌಂಟನ್ನು ಲೋನ್ ಮಾಡಿಸೋದಾಗ ಮಾತ್ರ ನಿಮಗೆ ಲೀಗಲ್ ವೆರಿಫಿಕೇಷನ್ ಮಾಡ್ತಾರೆ ಮೂರು ಲಕ್ಷ ಅಥವಾ ಒಂದು ಲಕ್ಷಕ್ಕಿಂತ ಕಡಿಮೆ ಮಾಡಿದ್ರೆ ನೀವು ಯಾವುದೇ ರೀತಿಯಾದಂಥ ಲೀಗಲ್ ವೆರಿಫಿಕೇಷನ್ ಇರಲ್ಲ ಬರೀ ನಿಮ್ಮ ಪಾಣಿ ಎಂ ಆರ್ಒ ಅಥವಾ ಕಂದಾಯ ರಸೀತಿ ಇಷ್ಟು ಕೊಟ್ಟರೆ ನಿಮಗೆ ಲೋನು ಸ್ಯಾಂಕ್ಷನ್ ಆಗುತ್ತೆ ಈ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೂ ಇದೇ ರೀತಿಯಾದಂಥ ವಿಷಯಗಳು ಬ ಬೆಳೆ ಸಾಲದ ಬಗ್ಗೆ ಬೆಳೆ ಸಾಲದ ಒಂದು ಬಡ್ಡಿ ದರದ ಬಗ್ಗೆ ಅದನ್ನು ಯಾ ರೀತಿ ಅದನ್ನು ಮರುಪಾವತಿ ಮಾಡೋದರಿಂದ ನಿಮ್ಗೆ ಆಗುವಂಥ ಉಪಯೋಗಗಳ ಬಗ್ಗೆ ನಾನು ತಿಳಿಸಿದ್ದೀನಿ ಈ ವಿಷಯ ಬೇಕು ಅಂದರೆ ನೀವು ಐ ಬಟನ್ನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವಿಡಿಯೋಸ್ ಎಲ್ಲ ಸಿಗುತ್ತೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ ಇದೇ ರೀತಿಯಾದಂಥ ವಿಷಯಗಳು ತಗೊಂಡು ನಿಮ್ಮ ಮುಂದೆ ನಾನು ಬರ್ತಾ ಇರ್ತೀನಿ ನಮಸ್ಕಾರ